ಇವತ್ತಿನ ರೆಸಿಪಿ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮಜ್ಜಿಗೆ ಹುಳಿ ಮಾಡೋದಕ್ಕೆ ಮಂಗಳೂರು ಸೌತೆಕಾಯಿ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಮಜ್ಜಿಗೆ ಹುಳಿಗೆ ನೀವು ನುಗ್ಗೆಕಾಯಿ ಹಾಕೋಬೋದು, ಮಂಗಳೂರು ಸೌತೆಕಾಯಿ ಹಾಕೋಬೋದು, ಮೂಲಂಗಿ ಹಾಕೋಬೋದು, ಆಮೇಲೆ ಕುಂಬಳಕಾಯಿ ಹಾಕೋಬೋದು. ನಿಮ್ಗೆ ಯಾವ ಕಾಯಿ ಇಷ್ಟ ಅದನ್ನು ನೀವು ಉಪಯೋಗಿಸ್ಕೋಬೋದು. ಇದನ್ನು ಬೇಯೋದಕ್ಕೆ ಇಡಬೇಕು. ಮೀಡಿಯಂ ಫ್ಲೇಮಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಕಾಯಿ ಮುಳುಗೋ ಅಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಕ್ವಾರ್ಟರ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕಾಯಿ ಹೋಳನ್ನು ಹಾಕ್ತಾ ಇದ್ದೀನಿ. ಕಾಯಿ ಸಾಫ್ಟ್ ಆಗಿ ಕುಕ್ ಆಗಬೇಕು, ಅಲ್ಲಿ ತನಕ ಇದನ್ನ ಬೇಯೋದಕ್ಕೆ ಬಿಡಬೇಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತಾ ಇದ್ದೀನಿ. ಕಾಯಿ ಚೆನ್ನಾಗಿ ಬೇಯೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೋಬೇಕು. ಅರ್ಧ ಲೀಟರ್ ಮೊಸರಿಗೆ ನಾನಿಲ್ಲಿ ಹೇಳ್ತಾ ಇರೋ ಮಸಾಲ ಪ್ರಪೋರ್ಷನ್, ಅರ್ಧ ಹೋಳ್ ತೆಂಗಿನಕಾಯಿನ ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಗ್ರೀನ್ ಚಿಲ್ಲೀಸ್ ಆಡ್ ಮಾಡ್ಕೊಳ್ಳಿ. ಕ್ವಾರ್ಟರ್ ಟೀಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 2 ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆ, 1/4 ಟೀಸ್ಪೂನ್ ಅಷ್ಟು ಕಾಳುಮೆಣಸು, ಸ್ವಲ್ಪ ಕೊತ್ತಂಬರಿ, 2 ಇಂಚ್ ಅಷ್ಟು ಶುಂಠಿ, ಹಾಗೆ 1 ಕಂಪ್ಲೀಟ್ ಹೋಲ್ ಗಾರ್ಲಿಕ್ ನ ಪೀಲ್ ಮಾಡಿಟ್ಟಿದ್ದೇನೆ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಬ್ಲೆಂಡ್ ಮಾಡ್ಕೋಬೇಕು. ಬ್ಲೆಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ಮಾತ್ರ ಆಡ್ ಮಾಡ್ಕೋಬೇಕು. ಮಸಾಲಾನ ಬ್ಲೆಂಡ್ ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿ ಸ್ಮೂತ್ ಆಗಿ ಇರಬೇಕು. ನೆಕ್ಸ್ಟ್ ಒಂದು ಸಪ್ರೇಟ್ ಬೌಲ್ನಲ್ಲಿ ಅರ್ಧ ಮಸಾಲಾನ ಇದಕ್ಕೆ ಹಾಕೋತೀನಿ. ಇನ್ನು ಮಿಕ್ಕಿದ ಕಾಲ್ ಭಾಗದ ಮಸಾಲಾನ ಮಿಕ್ಸಿ ಜಾರಲ್ಲೇ ಬಿಟ್ಟಿದ್ದೇನೆ. ಈ ಮಿಕ್ಸಿ ಜಾರಲ್ಲಿ ಮಸಾಲ ಏನು ಉಳ್ಕೊಂಡಿದೆ ಅದಕ್ಕೆ 1/4 ಲೀಟರ್ ಅಷ್ಟು ಥಿಕ್ ಕರ್ಡ್ಸ್ನ ಆ್ಯಡ್ ಮಾಡಿ ಬ್ಲೆಂಡ್ ಮಾಡ್ಕೋಬೇಕು. ಕರ್ಡ್ಸ್ ಆ್ಯಡ್ ಮಾಡಿದ್ಮೇಲೆ ಇದಕ್ಕೆ ನೀರು ಹಾಕಕ್ಕೆ ಹೋಗಬೇಡಿ. ಥಿಕ್ ಕರ್ಡ್ಸ್ನ ಮಿಕ್ಸಿ ಜಾರ್ಗೆ ಹಾಕಿದಾಗ ಬ್ಲೆಂಡ್ ಮಾಡಿದ್ಮೇಲೆ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಆಗುತ್ತೆ. ಈಗ ಈ ಮಸಾಲಾಗೆ ಮಿಕ್ಸಿ ಬ್ಲೆಂಡ್ ಮಾಡಿಟ್ಕೊಂಡಿರೋ ಕರ್ಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನಿಮಗೆ ಯಾವ ರೀತಿ ಬೇಕು ಆ ರೀತಿಯಲ್ಲಿ ನೀವು ಇದಕ್ಕೆ ವಾಟರ್ ಆ್ಯಡ್ ಮಾಡಿದ್ರೆ ಸಾಕು. ಮಸಾಲ ರೆಡಿ ಮಾಡಿಟ್ಕೊಂಡ್ಮೇಲೆ ಕಾಯಿ ಚೆನ್ನಾಗಿ ಕುಕ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಹೋಳ್ನ ತಗೊಳ್ಳಿ, ಫೋರ್ಕ್ ತಗೊಂಡು ಪ್ರಿಕ್ ಮಾಡಿ, ಸಾಫ್ಟ್ ಆಗಿ ಕಟ್ ಆಗುತ್ತೆ. ಸೊ ಇದು ಕುಕ್ ಆಗಿದೆ ಅಂತ. ಈಗ ಕಾಯಿ ಚೆನ್ನಾಗಿ ಕುಕ್ ಆಗಿದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಡಿ. ಇಮಿಡಿಯೇಟ್ ಆಗಿ ಇದನ್ನ ಸ್ಟ್ರೈನರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಮೀಡಿಯಂ ಫ್ಲೇಮ್ ಅಲ್ಲಿ ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಆಡ್ ಮಾಡಿದ್ದೀನಿ. 1/4 ಟೀಸ್ಪೂನ್ ಅಷ್ಟು ಸಾಸಿವೆ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಆಡ್ ಮಾಡ್ತಾ ಇದ್ದೀನಿ. 4-5 ರೆಡ್ ಚಿಲ್ಲೀಸ್ ಆಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಆಡ್ ಮಾಡ್ತಾ ಇದ್ದೀನಿ. ಮಸಾಲ ಆಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರ್ ಆಡ್ ಮಾಡ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಆಡ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಅಲ್ಲೇ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲೇ ಇದು ಚೆನ್ನಾಗಿ ಕುದೀತಾ ಇದೆ. ಈ ಟೈಮ್ ಅಲ್ಲಿ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಯಿ ಹೋಳುಗಳನ್ನ ಆಡ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಫ್ಲೇಮ್ ನ ಹೈಯಲ್ಲಿ ಇಟ್ಕೋಬೇಡಿ. ಕಾಯಿ ಹೋಳುಗಳನ್ನ ಆಡ್ ಮಾಡಿದ್ಮೇಲೆ 10 ಮಿನಿಟ್ಸ್ ಇದನ್ನ ಕುಕ್ ಮಾಡಬೇಕು. ಆ 10 ನಿಮಿಷದಲ್ಲಿ ಮಸಾಲ ರಾ ಸ್ಮೆಲ್ ಕೂಡ ಹೋಗಿರುತ್ತೆ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ, ಫ್ಲೇಮ್ ಆಫ್ ಮಾಡ್ತೀನಿ. ನೋಡಿದ್ರಲ್ಲ ಮಜ್ಜಿಗೆ ಹುಳಿ ಹೇಗೆ ಮಾಡೋದಂತ, ನೀವು ಟ್ರೈ ಮಾಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇದೆ ಅದು ಕೂಡ ಕ್ಲಿಕ್ ಮಾಡಿ, ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.